ನಮಸ್ಕಾರ ವೀಕ್ಷಕರೇ, ವರ್ಷಾರಸ್ಮಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ನೀರು ದೋಸೆ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಅದಕ್ಕೆ ಮೊದಲು 2 ಕಪ್ ಅಷ್ಟು ನಾನು ಇಲ್ಲಿ ರೇಷನ್ ಅಕ್ಕಿಯಿಂದನೇ ಮಾಡ್ತಾ ಇದ್ದೇನೆ. ಅದನ್ನು 2 ಕಪ್ ಅಷ್ಟು ನಾನು ಅಕ್ಕಿ ತಗೋತಾ ಇದ್ದೇನೆ. ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಅಂತಲೇ ನಾನು ರಾತ್ರಿನೇ ಇದನ್ನು ನೆನೆ ಇಡಬೇಕು. ಇದನ್ನು 2 ಕಪ್ ಅಷ್ಟು ತೊಗೊಂಡು ಚೆನ್ನಾಗಿ ಇದನ್ನು 2-3 ನೀರಿನಲ್ಲಿ ಸ್ವಚ್ಛಂಗೆ ತೊಳೆದು ನೆನೆ ಇಡಬೇಕು. ಇವಾಗ ಇದು ತೊಳೆದಾಗಿದೆ. ಈಗ ಇದನ್ನು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಇಡೀ ರಾತ್ರಿ ಅಷ್ಟು ಇದನ್ನು ನೆನೆಕ್ಕೆ ಬಿಡೋಣ. ರಾತ್ರಿ ನೆನೆಟ್ಟಿರುವ ಅಕ್ಕಿನ ಈಗ ನೀರೆಲ್ಲ ಬಸಿದು, ನೀರೆಲ್ಲ ಬಸ್ಕೊಂಡ ಮೇಲೆ ಈ ಅಕ್ಕಿ ಜೊತೆಗೆ 2 ಕಪ್ ಅಕ್ಕಿ ಜೊತೆಗೆ ನಾನು 1 ಕಪ್ ಅಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಒಟ್ಟಿಗೆ ಸೇರಿಸ್ಕೊಂಡೇ ಮಿಕ್ಸಿ ಜಾರಲ್ಲಿಗೆ ನುಣ್ಣಗೆ ರುಬ್ತೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿ ಹಸಿ ಕೊಬ್ಬರಿನೂ ಇದರೊಳಗೆ ಹಾಕಿನಿ. ಇದನ್ನು ಸಣ್ಣಗೆ ರುಬ್ಬಬೇಕು. ಮಿಕ್ಸಿ ಆಗಿದೆ ನೋಡ್ರಿ, ಈ ಥರ ಫೈನಾಗಿ ಪೇಸ್ಟ್ ಆಗಬೇಕು. ಈಗ ಒಂದು ಪಾತ್ರೆಯಲ್ಲಿ ಇದನ್ನು ಹಾಕಿ ಇವಾಗ ಇಷ್ಟು ಹಿಟ್ಟಿದೆ ಅಂದರೆ ಅದಕ್ಕೆ 1/4 ಭಾಗ ಅಷ್ಟು ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಅಂದರೆ 2 ಬಟ್ಲಿಗೆ 1/8 ಬಟ್ಲ ಅಷ್ಟು ನೀರು ನಾವು ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿಯಾಗಿರಬಾರ್ದು, ಸ್ವಲ್ಪ ನೀರು ದೋಸೆ ಇದ್ರೆ ನೀರು ಥರನೇ ಇದು ಬೆಟರ್ ಆಗಿರಬೇಕು. ಎಷ್ಟು ನೀರು ಆಗ್ಬೇಕಂದ್ರೆ ನೋಡಿರಿ, ಚಮಚಗೆ ಈ ಥರ ಬಿಳಿ ಬಿಳಿ ಹತ್ತಿರ ಸಾಕು. ಈಗ ಇದ್ರ ಮ್ಯಾಗೆ ತಟ್ಟೆ ಮುಚ್ಚಿ 1-10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಈಗ 10 ನಿಮಿಷ ಆಗಿದೆ. ಈಗ ಇಲ್ಲಿ ನಾನು ಹಲಸಿನಕಾಯಿ ಹಾಕಿಟ್ಟಿದ್ದೀನಿ. ಮೊದಲು ಒಂದು ಈರುಳ್ಳಿನ ಹೀಗೆ ಸ್ಪೂನಿಂದ ಚುಚ್ಚಿ ಇದನ್ನು ಎಣ್ಣೆಯಲ್ಲಿ ಎದ್ದು ಇದನ್ನು ಹೀಗೆ ತೆವೆಯಲ್ಲ ಹಚ್ಚಬೇಕು. ಚೆನ್ನಾಗಿ ಕಾಯ್ತಿದೆ. ಈಗ ಹಿಟ್ಟು ಹಾಕುವಾಗ ತೆವೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡೇ ಇದನ್ನು ಹಾಕೋಣ. ಈಗ ತೆವೆಯಲ್ಲಿ ಕಾದಿದೆ ಹಾಕೋಣ. ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಹೋಗಬೇಕು. ಒಟ್ಟಿಗೆನೇ ಹಾಕಬಾರ್ದು, ಎಲ್ಲ ಕಡೆ ಸ್ಪ್ರೆಡ್ಡಾಗಿ ಹಾಕಬೇಕು. ಈಗ ಹಿಟ್ಟೆಲ್ಲ ಹಾಕಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ 1-2-3 ನಿಮಿಷ ಇದನ್ನು ಕಾಸ್ಕೊಳ್ಳ. ಈಗ ಇದು ಕಾಸಿಟ್ಟು ಪ್ಲೇಟ್ ತೆಗ್ದೀನಿ ನೋಡಿರಿ. ಈಗ ಒಂದು ಕಾರ್ನರ್ದಿಂದ ಇದನ್ನು ಮಡ್ಸ್ಕೊತ ಹೋಗ್ಬೇಕು. ಒಮ್ಮೆ ತೆಗಿಬಾರ್ದು, ಇದನ್ನು ಅರೆಯದಲ್ಲಿ ಮಡಿಸ್ತಾ ಈ ಥರ ತೆಗಿಬೇಕು. ಈ ಥರ ಇನ್ನೊಂದನ್ನು ದೋಸೆ ಹಾಕ್ಕೊಳ್ಳೋಣ. ಪ್ರತಿ ದೋಸೆನೂ ಈ ಥರ ಎಲ್ಲ ಕಲ್ಲಾಡ್ಸಿನೇ ಇದನ್ನು ಹಾಕಬೇಕು. ಬೇಕಾದರೆ ಇದ್ರ ಮೇಲೆ ಹೀಗೆ ಪ್ಲೇಟ್ನ ಕೂಡ ಈಗ ಇದರ ನಿಧಾನಕ್ಕೆ ನೋಡ್ರಿ ಹೀಗಾಗಿದ್ದಂತೆ. ಇದನ್ನು ಈಗ ಕಾರ್ನರ್ದಿಂದನೇ ಇದನ್ನು ತೆಗಿಬೇಕು. ಇದನ್ನು ತೆಗೆಯೋ ಮೆಥಡನೇ ಬೇರೆ, ಹೇಗೆ ತೆಗಿಬೇಕು. ಹೀಗೆ ಎಲ್ಲನೂ ದೋಸೆ ಮಾಡ್ಕೊಳ್ಳೋಣ. ನೋಡಿ, ನೀರು ದೋಸೆ ರೆಡಿಯಾಗಿದೆ. ಇದ್ರ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡಿದ್ದೇನೆ. ನೀವು ಬೇಕಾದರೆ ಸಾಗು ಕೂಡ ಮಾಡ್ಬೋದು. ಸಾಗು ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತಾ ಇದ್ದೇನೆ. ನೋಡಿ, ಟ್ರೈ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.